ಮೈ ಡಿಯರ್ ಸ್ಟೂಡೆಂಟ್ಸ್ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕರ್ನಾಟಕ ಪ್ರೌಢ ಪರೀಕ್ಷಾ ಮಂಡಳಿಯವರು ಅವರು ಬಿಟ್ಟಂತಹ ಮಾಡೆಲ್ ಕ್ವಶನ್ ಪೇಪರ್ ಅನ್ನು ನಾವು ನೋಡೋಣ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಸಬ್ಜೆಕ್ಟ್ ನೋಡ್ತಾ ಇದ್ದೀವಿ ಅದು ಯಾವುದಾದ್ರೂ ಮ್ಯಾಥಮೆಟಿಕ್ ಸಬ್ಜೆಕ್ಟ್ ಒಂದು ಮಾಡೆಲ್ ಕ್ವಶನ್ ಪೇಪರ್ ಹೇಗಿದೆ ಅನ್ನೋದನ್ನ ಡಿಟೇಲ್ ಆಗಿ ನೋಡೋಣ ನೀವು ಅದನ್ನು ಆಧಾರವಾಗಿ ಇಟ್ಕೊಂಡು ಸ್ಟಡಿ ಮಾಡ್ತಾ ಹೋದರೆ ಇನ್ನಷ್ಟು ಹೆಚ್ಚಿಗೆ ಸ್ಕೋರ್ ಮಾಡ್ಕೊಳ್ಳೋಕ್ಕೆ ಬಹಳಷ್ಟು ಅವಕಾಶ ಇದೆ ಓಕೆ ದಿಸ್ ಇಸ್ ರಾಜು ವೆಲ್ಕಮ್ ಟು ಇಸ್ಮಾರ್ಟ್ ಟ್ವೆಂಟಿ ಎಸ್ ಇಲ್ಲಿ ನೋಡಿ ಕರ್ನಾಟಕ ಪ್ರೌಢ ಶಿಕ್ಷಣ ಪ್ರಶ್ನೆ ಒಂದು ಕ್ವೆಶನ್ ಪೇಪರ್ ಇದು ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಎರಡು ಸಾವಿರದ ಇಪ್ಪತ್ತು ಮತ್ತು ಇಪ್ಪತ್ತೊಂದು ಅಂತ ಇಲ್ಲಿದೆ ನೋಡಿ ಎಸ್ ಇದಾದ ನಂತರ ಇಲ್ಲಿ ವಿಷಯ ಕೊಟ್ಟಿದ್ದಾರೆ ಮ್ಯಾಥಮೆಟಿಕ್ಸ್ ಗಣಿತ ಮೂರು ಗಂಟೆ ಹದಿನೈದು ನಿಮಿಷ ಇರುತ್ತೆ ಅವಧಿ ಆಮೇಲೆ ಗರಿಷ್ಠ ಅಂಕಗಳು ಎಂಬತ್ತು ಇರ್ತವೆ ಕನ್ನಡ ಮಾಧ್ಯಮದವರಿಗಾಗಿ ಇದು ಪ್ರಶ್ನೆ ಪತ್ರಿಕೆ ಇದೆ ಓಕೆ ಫಸ್ಟಿಗೆ ಅವರು ಸೂಚನೆ ಕೊಟ್ಟಿದ್ದಾರೆ ಸ್ವಲ್ಪ ಪಾಸ್ ಮಾಡಿ ಇವನ್ನ ಸೂಚನೆ ಓದ್ಕೊಡೋ ಐದು ಸೂಚನೆಗಳು ಇದ್ದಾವೆ ಸೂಚನೆಗಳು ಬಹಳಷ್ಟು ಇಂಪಾರ್ಟೆಂಟ್ ನೀವು ಸರಿಯಾಗಿ ಸ್ಟಡಿ ಮಾಡಬೇಕಾಗುತ್ತಾ ಆ್ಯಂಡ್ ಇದಾದ ನಂತರ ಪ್ರಶ್ನೆಗಳು ಸ್ಟಾರ್ಟ್ ಆಗ್ತವೆ ಇಲ್ಲಿ ಫಸ್ಟಿಗೆ ಇದೆ ನೋಡಿ ಯಾವುದು ಒಂದೊಂದು ಎಸ್ ಇಲ್ಲಿ ಫಸ್ಟಿಗೆ ಸ್ಟಾರ್ಟ್ ಆಗ್ತವೆ ಇಲ್ಲಿ ಅಬ್ಜೆಕ್ಟ್ ಟೈಪ್ ಎಂಟು ಕ್ವಶನ್ಸ್ಗಳು ಇರ್ತವೆ ನಿಮ್ಮ ಮ್ಯಾಥಮೆಟಿಕ್ಸ್ಸಲ್ಲಿ ಟೋಟಲ್ ಎಂಟು ಇರ್ತವೆ ಒಂದೊಂದು ಮಾರ್ಕ್ಸೂ ಸೊ ಒಂದರಿಂದ ತನಕನು ಅಬ್ಜೆಕ್ಟ್ ಟೈಪ್ ಇರ್ತವೆ ಈಗ ಬಾಕ್ಸ್ ಈಸಿ ನೀವು ಆರಾಮ್ ಮಾರ್ಕ್ಸ್ ಪಡ್ಕೋಬೋದು ಎಂಟು ಇರ್ತವೆ ನೋಡಿ ಒಂದಲ್ಲ ಎರಡಲ್ಲ ಎಂಟು ಸೊ ಇದಾದ ನಂತರ ಸೆಕೆಂಡ್ ಬರುತ್ತೆ ಸೊ ರೋಮನ್ ನಂಬರ್ ಟೂದಲ್ಲಿ ಕೆಲವಿನ ಪ್ರಶ್ನೆ ಉತ್ತರಿಸಿದ್ರೆ ಒಂದೊಂದು ಒನ್ ಮಾರ್ಕ್ಸು ನೀವು ಮತ್ತೆ ಎಂಟು ಪ್ರಶ್ನೆಗಳಿದ್ದಾವೆ ಅಂದರೆ ಟೋಟಲ್ ಸಿಕ್ಸ್ಟೀನ್ತನ ಬರಬೇಕಿದು ಓಕೆ ಸೊ ಸಿಕ್ಸ್ಟೀನ್ವರೆಗೂ ಇದು ಬರಬೇಕಾಗುತ್ತೆ ಓಕೆ ಏಟ್ ಆಬ್ಜೆಕ್ಟಿವ್ ಟೈಪ್ ಆದರೆ ಇವು ಏಟ್ ಓಕೆ ಒನ್ ಮಾರ್ಕ್ಸಿನೂ ಆಯಿತು ಆಮೇಲೆ ಇಲ್ಲಿ ಮುಗಿತಾ ಆಮೇಲೆ ಸೆವೆಂಟೀನ್ ಹಿಡಿದು ಮತ್ತೆ ಕೆಲವೇನು ಪ್ರಶ್ನೆಗಳು ಅಂತ ಕೊಟ್ಟಿದ್ದಾರೆ ಟೂ ಟು ಮಾರ್ಕ್ಸು ಮತ್ತೆ ಎಂಟು ಕ್ವಶನ್ಸ್ ತದಾವೆ ನೋಡಿ ಅಂದರೆ ಟ್ವೆಂಟಿ ಫೋರ್ ತನಕ ಬರಬೇಕಾಗುತ್ತೆ ಇದು ಓಕೆ ಸೊ ನೀವು ಮಾರ್ಕ್ಸ್ ಸ್ಕೋರ್ ಮಾಡ್ಕೋ ಸಬ್ಜೆಕ್ಟ್ ಅಂದರೆ ಮ್ಯಾಥಮೆಟಿಕ್ಸ್ ರೀ ಆ್ಯಕ್ಚುಲಿ ಓಕೆ ಇದು ಆದ ನಂತರ ಓಕೆ ಟ್ವೆಂಟಿ ಫೋರ್ ಅನ್ನೋ ಬರಬೇಕಾಗತ್ತೆ ಇದು ಆತಂದರೆ ಸೊ ನೆಕ್ಸ್ಟ್ ಯಾವುದಿದೆ ನೋಡಿ ಸೊ ರಮಣ ಫೋರ್ದಲ್ಲಿ ಈ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿ ಅಂತ ಹೇಳ್ತಿದ್ದಾರೆ ಸೊ ಇಪ್ಪತ್ತೈದರಿಂದ ಅಂದ್ರೆ ತ್ರೀ ತ್ರೀ ಮಾರ್ಕ್ಸ್ನೋದ ನೋಡಿರಿ ಒಂದಲ್ಲ ಹಿಡೋಲ್ಲ ಒಂಬತ್ತು ಪ್ರಶ್ನೆಗಳು ಮೂರು ಅಂಕದ ಪ್ರಶ್ನೆಗಳು ಇರ್ತವೆ ಸೊ ನೋಡಿ ಇಪ್ಪತ್ತೈದರಿಂದ ಹಿಡಿದು ಇಪ್ಪತ್ತಾರು ಇಪ್ಪತ್ತೇಳು ಸೊ ಟ್ವೆಂಟಿ ಏಯ್ಟ್ ಟ್ವೆಂಟಿ ನೈನ್ ಓಕೆ ಇಷ್ಟೆಲ್ಲ ಇರ್ತವೆ ನೋಡಿ ತರ್ಟಿ ತರ್ಟಿ ಒನ್ ತರ್ಟಿ ಟು ಎಸ್ ನೀವು ಪಾಸ್ ಮಾಡಬೇಕಾದ್ರೆ ಓದ್ಕೋಬೋದು ಕ್ವಶನ್ಸ್ಗಳನ್ನ ಆದ ನಂತರ ಓಕೆ ಇಲ್ಲಿ ನಾಲ್ಕು ಅಂಕದ ಪ್ರಶ್ನೆಗಳು ನಾಲ್ಕೇ ನಾಲ್ಕು ಇರ್ತವೆ ನಾಲ್ಕು ಅಂಕದ ಪ್ರಶ್ನೆಗಳು ಸೊ ಫೋರ್ ಇಂಟು ಫೋರ್ ಇಸ್ಕ್ವಲ್ ಟು ಸಿಕ್ಸ್ಟೀನ್ ಓಕೆ ಸೊ ಒನ್ ಟೂ ತ್ರೀ ಫೋರ್ ಪ್ರಶ್ನೆಗಳು ನೋಡಲಿಕ್ಕೆ ಚಿಕ್ಕ ಇರ್ತಾವೆ ಬಿಡಿಸಬೇಕಾಗುತ್ತೆ ಇವನ್ನ ಇದು ಆದ ನಂತರ ಕರೆ ಐದು ಅಂಕದ ಒಂದೇ ಒಂದು ಪ್ರಶ್ನೆ ಇರುತ್ತೆ ಓಕೆ ಐದು ಅಂಕದ ಒಂದೇ ಒಂದು ಪ್ರಶ್ನೆ ನಿಮಗೆ ಇರುತ್ತೆ ಸೊ ಅದನ್ನು ಇಲ್ಲಿ ಲಾಸ್ಟ್ ತರ್ಟಿ ಏಯ್ಟ್ ಓಕೆ ತರ್ಟಿ ಏಯ್ಟು ಇಷ್ಟು ನೀವು ಸ್ಟಡಿ ಮಾಡಬೇಕಾಗುತ್ತೆ ಸೊ ಇದು ನಾನು ಕನ್ನಡ ಮೇಡಮ್ದು ಒಂದು ಮಾಡಲ್ ಕ್ವಶನ್ ಪೇಪರ್ನ ಇಲ್ಲಿ ಕೊಟ್ಟಿದ್ದೀನಿ ಆ್ಯಂಡ್ ಇಂಗ್ಲೀಷ್ ಮೇಡಮ್ ಮಾಡಲ್ ಕ್ವಶನ್ ಪೇಪರ್ಸ್ ಆಗಿರ್ಬೋದು ಮತ್ತು ಇನ್ನೊಂದು ಸೆಕೆಂಡ್ ಸೆಟ್ ಮಾಡಲ್ ಕ್ವೆಶನ್ ಪೇಪರ್ಸ್ಗಳನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೀವು ಡೌನ್ಲೋಡ್ ಮಾಡ್ಕೊಂಡು ಸ್ಟಡಿ ಮಾಡಿರಿ ಓಕೆ ಸೊ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ ನಿಮ್ಮ ಅನಿಸಿದ್ರೆ ಕಮೆಂಟ್ ಬಾಕ್ಸ್ ತಿಳಿಸ್ರಿ ಮತ್ತು ಇದೇ ರೀತಿ ಸ್ಟಡಿ ಮಾಡ್ತಾಯಿರಿ ಅಂತ ಹೇಳ್ತಾ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಅನ್ ಐಸ್ ಡೇ